ಏನಿಲ್ಲಮ್ಮ, ತಲೆ ಸ್ವಲ್ಪ ಸುತ್ತಾಗಾಯ್ತು ಅಷ್ಟೇ. ಕುಡಿಯಕ್ ನೀರ್ ಬೇಕಮ್ಮ? ಏನ್ ಬೇಡ ಮಗ್ಳೆ, ಸ್ವಲ್ಪ ಹೊತ್ತಿಲ್ಲೇ ಎಲ್ಲಾದ್ರೂ ಕೂತ್ಕೊಂಡು ಹೋಗೋಣ. ಇಲ್ಲಿ ಕೂತ್ಕೊಳ್ಳೋದ್ ಯಾಕೆ, ಬನ್ನಿ ಮನೆಗೆ ಹೋಗೋಣ. ಹೌದು, ನಿನ್ ಮನೆಗೆ ಹೋಗಿ ಸುಧಾರಿಸ್ಕೊ, ನಾನು ಫೋನ್ ಮಾಡಿ ಡಾಕ್ಟರ್ಗೆ ಬರಕ್ ಹೇಳ್ತೇನೆ. ಅಯ್ಯೋ ಹುಚ್ಚಿ, ಇದಕ್ಕೆಲ್ಲ ಡಾಕ್ಟ್ರ್ ಯಾಕೆ? ಸ್ವಲ್ಪ ಸುಸ್ತಾಗಿದೆ ಅಷ್ಟೇ, ಕೂತ್ಕೊಂಡು ಹೋದ್ರೆ ಸರಿ ಹೋಗುತ್ತೆ. ಪೂಜೆ ಶುರು ಆಗಿರ್ಬೇಕು, ನೀವಿಬ್ರು ಹೋಗ್ಬೇಡ ಹೋಗಿಮ್ಮ, ನಾನು ಸ್ವಲ್ಪ ಹೊತ್ಬಿಟ್ಟು ಬರ್ತೀನಿ. ನಾಳೆ ಹೋಗೋಣ, ಇವತ್ತೇ ಹೋಗ್ಬೇಕಾ? ಇವತ್ತು ವಿಶೇಷವಾದ ಪೂಜೆ ಇದೆ ಅಮ್ಮ. ಅನು, ನೀನು ಹೋಗು, ನಾನು ಅಮ್ಮನ ಜೊತೆ ಇಲ್ಲೇ ಇರ್ತೀನಿ. ಜಾನಕಿ, ಪೂಜೆ ಇರೋದು ನಿನ್ನ ಹೆಸರಲ್ಲೇ. ಈ ಮದುವೆಗೆ ಯಾವುದೇ ತೊಂದರೆ ಬರದೇ ಇರಲಿ ಅಂತ ನಿನ್ನ ಹೆಸರಲ್ಲೇ ಹರಕೆ ಹೋಗ್ತಿದ್ದೆ ಮಗಳೇ. ನೀವಿಬ್ರು ಹೋಗಿಮ್ಮ, ನಾನು ಸ್ವಲ್ಪ ಹೊತ್ತು ಇಲ್ಲೇ ಕೂತು ಬರ್ತೀನಿ, ನನಗೇನು ಭಯ ಇಲ್ಲ. ಇಲ್ಲಿ ಯಾಕೆ ಕೂತ್ಕೊಳ್ಳೋದು ದೊಡ್ಡಮ್ಮ, ಬನ್ನಿ ಮನೆಗೆ ಹೋಗೋಣ. ಹೌದು, ನಿನ್ನ ಮನೆಗೆ ಹೋಗಿ ಸುಧಾರಿಸ್ಕೊ, ನಾನು ಫೋನ್ ಮಾಡಿ ಡಾಕ್ಟ್ರಿಗೆ ಬರಕ್ಕೆ ಹೇಳ್ತೀನಿ. ಜಾನಕಿ, ನೀನು ಹೋಗಿ ಬಾ, ನಾನು ದೊಡ್ಡಮ್ಮನ ಜೊತೆ ಇರ್ತೀನಿ. ಹೋಗಮ್ಮ. ಜಾನಕಿ, ಹನ್ನೊಂದು ಸುತ್ತು ಪ್ರದಕ್ಷಿಣೆ ಹಾಕೋದು ಮರಿಬೇಡಮ್ಮ. ಬನ್ನಿ ದೊಡಮ್ಮ, ಅಲ್ಲಿ ಕಲ್ಲಿದೆ. ಜೀವನದಲ್ಲಿ ಇಂಥ ಪರಿಸ್ಥಿತಿ ಬಂದಿರಲಿಲ್ಲ, ಇವತ್ತೇ ಕೊನೆ, ಇನ್ನು ಬರಬಾರ್ದು. ಇವತ್ತು ಅವಳಿಗೊಂದು ಕೊನೆ ಕಾಣಿಸ್ಲಿಲ್ಲ ಅಂದ್ರೆ ನಾನು ನಾನಾಗಿರಲ್ಲ. ತಲಹಟೆ, ಮತ್ತೆ ನಮ್ಮನ್ ಮಂಗನ್ ಮಾಡ್ತಾ ಇಲ್ಲ ತಾನೆ? ಇಲ್ಲ ಅಂಕಲ್, ನಾನ್ ಯಾಕ್ ನಿಮ್ಮನ್ ಮಂಗ ಮಾಡ್ಲಿ? ಈಗಷ್ಟೇ ಆಂಟಿ ಹೇಳಿದ್ರಲ್ಲ ಅಕ್ಕ ಬರ್ತಿದ್ದಾಳೆ ಅಂತ, ಬಹುಶಃ ದಾರಿಲಿ ಯಾರೋ ಸಿಕ್ಕಿರ್ಬೋದು, ಮಾತಾಡ್ತಿರ್ತಾಳೆ. ರಘುರಾಮ, ತುಂಬ ಜನ ಬರ್ತಾ ಇದ್ದಾರೆ, ಗಾಡಿ ಎಲ್ಲಾದರೂ ಸೈಡ್ಗೆ ಹಾಕು. ಸರಿ ಅಣ್ಣ. ನಾವಿವತ್ತು ಬರಬಾರ್ದಾಗಿತ್ತು ಅನ್ಸುತ್ತೆ, ದೇವಸ್ಥಾನದಲ್ಲಿ ಏನೋ ವಿಶೇಷ ಪೂಜೆ ಇರಬಹುದು. ಜನ ನೋಡು ಹೇಗೆ ಹಿಂಡಿಂಡಾಗಿ ಹೋಗ್ತಾ ಇದ್ದಾರೆ, ಇವತ್ತು ನಮ್ಮ ಕೆಲಸ ಆಗಲ್ಲ ಅನಿಸ್ತಾ ಇದೆ ಅಣ್ಣ. ಆ ಪಶಕ ನೋಡಿ ಬೇಡ,
ಕಷ್ಟ ಕೊಡಬಾರ್ದು, ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಆಸೆ ಪಡ್ತೀನಿ. ಆದರೆ ಅದೆಲ್ಲ ನಿಜ ಆಗಲ್ಲ ಅನ್ಸುತ್ತೆ. ನನ್ನಿಂದಾಗ ಅವಳು ಕೆಟ್ಟ ಮಾತು ಕೇಳ್ತಾ ಇದ್ದಾಳೆ, ಊರವರಾದರೂ ತಲೆ ತಗ್ಗಿಸ್ತಾ ಇದ್ದಾಳೆ. ನೀನು ನನಗೆ ಎಷ್ಟಾದರೂ ಕಷ್ಟ ಕೊಡು, ನಾನು ಸಹಿಸ್ಕೋತೀನಿ. ಆದರೆ ಅಮ್ಮಂಗೆ ಮಾತ್ರ ಏನೂ ಆಗಬಾರ್ದು. ನನಗೋಸ್ಕರ ಅವಳು ಸಂಕಟಪಟ್ಟು ಅವಳ ಆರೋಗ್ಯ ಹಾಳಾಗ್ತಿದೆ. ಅವಳಿಗೆ ಏನಾದರೂ ಆದರೆ ಏನು ಮಾಡಲಿ? ಪ್ಲೀಸ್ ದೇವ್ರೆ, ಅವಳಿಗೆ ಆಯುಷ್ಯ ಕೊಡು, ಆರೋಗ್ಯ ಕೊಡು. ಜಾನಕಿ. ಶೋಭಕ್ಕ, ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀನಮ್ಮ. ನಿಮ್ಮ ಅಮ್ಮ ಸಿಕ್ಕಿದ್ರು, ನಿನ್ನ ಮದುವೆ ನಿಂತೋಯ್ತಂತೆ. ಗಂಡಿನ ಮನೆಯವ್ರದ್ದೇನೋ ಸಮಸ್ಯೆ ಅಂತಿದ್ಲು ಅವನು. ಏನಂತೆ ಅವ್ರ ಸಮಸ್ಯೆ? ಒಂದು ವಾರದಲ್ಲಿ ಮದುವೆ ಮಾಡಿಕೊಡಿ ಅಂತ ಅವಸರ ಮಾಡಿದ್ದವ್ರೆ, ಈಗ ಮುಹೂರ್ತ ಇಟ್ಟು ಮದುವೆ ಪತ್ರಿಕೆ ಎಲ್ಲ ಹಂಚಾದ್ಮೇಲೆ ಮದುವೆ ಬೇಡ ಅಂದರೆ ಇದು ಅನ್ಯಾಯ ತಾನೇ? ನಿಮ್ಮ ಅಮ್ಮನ ಮುಖ ನೋಡೋಕ್ಕಾಗ್ತಿಲ್ಲ, ತುಂಬ ಸೊರ್ಗ ಹೋಗಿದ್ದಾಳೆ. ಮೊದಲೇ ನಿನ್ನ ಮದುವೆ ಆಗಿಲ್ಲ ಅಂತ ಕೊರ್ಗಿ ಕೊರ್ಗಿ ಅರ್ಧ ಜೀವ ಹೋಗಿದೆ. ಇದೇ ಥರ ಮುಂದುವರೆದ್ರೆ ನಿಮ್ಮ ಅಮ್ಮ ಸುಧಾರಿಸ್ಕೊಳ್ಳೋ ತುಂಬ ಕಷ್ಟ ಕಣೆ. ಜಾನಕಿ, ಯಾವ ಕಷ್ಟನೋ ಕಷ್ಟ ಅಲ್ಲ ಅಮ್ಮ, ಆ ಭಗವಂತ ನಿನ್ನನ್ನು ಪರೀಕ್ಷೆ ಮಾಡ್ತಿದ್ದಾನಷ್ಟೇ. ನೀನು ಹೆದರಬೇಡ, ನೀನು ಈ ಪರೀಕ್ಷೆನಲ್ಲಿ ಗೆಲ್ತೀಯ, ಆ ಯೋಗ್ಯತೆ ನಿನಗಿದೆ. ಆ ವೆಂಕಟರಮಣ ಒಳ್ಳೆಯ ವರನನ್ನೇ ಕೊಡ್ತಾನೆ ನಿನಗೆ. ಈ ಸಂಬಂಧ ತಪ್ಪೋದ್ರೆ ನಿನ್ ತಪ್ಪಲ್ಲ, ಆ ಹುಡುಗಂಗೆ ಯೋಗ್ಯತೆ ಇಲ್ಲ. ತೋ ವೆಂಕಟರಮಣ ಪ್ರಸಾದ, ಎಲ್ಲ ಒಳ್ಳೆಯದಾಗಲಿ, ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿ. ಅಮ್ಮ ಮಗಳು ಕಾಣ್ತಾನೆ ಇಲ್ಲ, ಎಲ್ಲಿ ಹೋಗಿದ್ದಾರೆ? ಇನ್ನೆಲ್ಲಿಗೆ? ದೇವಸ್ಥಾನಕ್ಕೆ. ತಿರುಪತಿ ವೆಂಕಟರಮಣ, ನಿನಗೆ ಯಾತಕ್ಕ ಬಾರದು ಕರುಣ ಅಂತ ಕಣ್ಣೀರ್ ಹಾಕಕ್ಕೆ ದೇವಸ್ಥಾನಕ್ಕೆ ಹೋಗಿದಾರಾ? ಹ್ಮ್, ಸೂಪರ್ ಬಿಡು. ಹಾಗಾದ್ರೆ ಸಂಜೆ ತನಕ ಅವ್ರ ಮನೆ ಕಡೆ ಬರಲ್ಲ, ಅಲ್ಲೇ ಕಲ್ಯಾಣಿ ಹತ್ರ ಕೂತ್ಕೊಂಡು ಕಣ್ಣೀರ್ ಹಾಕ್ತಿರ್ತಾರೆ. ಹ್ಮ್, ಇನ್ ಒಂದ್ ವಾರ ದೇವ್ರಿಗೆ ಕಣ್ಣೀರಲ್ಲೇ ಅಭಿಷೇಕ. ಇವ್ರ ಕಣ್ಣೀರಿಂದ ಕಲ್ಯಾಣಿ ಹೂ ಕರೆದು ದೇವಸ್ಥಾನದಲ್ಲಿ ಪ್ರಳಯ ಆಗದಿದ್ರೆ ಸಾಕು. ಊರಲ್ಲಿ ಎಲ್ರಿಗೂ ಗೊತ್ತಾಗಿದೆ ತಾನೆ ಜಾನಕಿ ಮದ್ವೆ ವಿಷಯ? ಗೊತ್ತಿಲ್ಲ ಏನೋ, ಒಬ್ರು ಕಿವಿಗೆ ಬಿದ್ರೆ ಸಾಕು ಇಡೀ ಊರಿಗೆ ಗೊತ್ತಾಗಿರುತ್ತೆ. ಜಾನಕಿ ಮದ್ವೆ ವಿಷಯ ಈಗ ಬಿಸಿ ಬಿಸಿ ಚರ್ಚೆ ಆಗ್ತಿರುತ್ತೆ. ಇಂಥ ವಿಷಯನೆಲ್ಲ ನಾವು ಡಂಗೂರೆ ಬಡ್ದು ಸಾರ್ಬೇಕು ಅಂತಿಲ್ಲ. ಮತ್ ಯಾವ ಧೈರ್ಯದ ಮೇಲೆ ಇವ್ರು ದೇವಸ್ಥಾನಕ್ಕೆ ಹೋಗಿದ್ದಾರೆ? ಅಲ್ಲಿ ಸಿಕ್ಕಿದ್ದವ್ರು ಇವ್ರಿಗೆ ಮಂಗಳಾರತಿ ಮಾಡಲ್ವಾ? ಮಂಗಳಾರತಿ ಮಾತ್ರ ಅಲ್ಲ, ಭಜನೆ ಸಹಸ್ರನಾಮ ಎಲ್ಲ ಆಗುತ್ತೆ. ಯಾಕೆ ಮದುವೆ ನಿಂತಾಯ್ತು? ಹುಡುಗ ಸರಿ ಇಲ್ವಾ, ಹುಡುಗಿ ಸರಿ ಇಲ್ವಾ, ವರದಕ್ಷಿಣೆ ಕೇಳಿದ್ರ 108 ಪ್ರಶ್ನೆ ಕೇಳ್ತಾರೆ. ಅಮ್ಮ, ಈ ಅಮ್ಮ ಮಗಳಿಗೆ ಸ್ವಲ್ಪನೂ ಮರ್ಯಾದಿನೇ ಇಲ್ಲ. ಅದೇ ರಾಜ್ಕುಮಾರ್ ಹಾಡಿದ್ಯಲ್ಲ, ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಎಮ್ಮೆ ನಿನಗೆ ಸಾಟಿ ಇಲ್ಲ ಅಂತ ಆ ಹಾಡು ಇವ್ರು ಕರೆಕ್ಟಾಗಿ ಸುಟ್ಟಾಗತ್ತೆ. ಎಮ್ಮೆನೋ ಫೋಣನೋ ಏನಾದರೂ ಆಗಲಿ, ನನ್ನ ಹೊಟ್ಟೆ ತಣ್ಣಗಾಯ್ತು. ಅನುಗಿಂತ ಮೊದಲು ಜಾನಕಿ ಮದುವೆ ಮಾಡ್ತೀನಿ, ಅಮೇರಿಕ ಗಂಡು ತರ್ತೀನಿ ಅಂತ ನನ್ನ ಹತ್ರ ಚಾಲೆಂಜ್ ಮಾಡಿದ್ಲು. ಈಗ ಅಮ್ಮ ಮಗಳು ತಲೆ ಎತ್ತಿ ಬದುಕೋ ಆಗಿಲ್ಲ. ಈ ಜನ್ಮದಲ್ಲಿ ಜಾನಕಿ ಮದುವೆ ಆಗಲ್ಲ. ಇಷ್ಟೆಲ್ಲ ಆದ್ಮೇಲೂ ಮದುವೆ ಆದ್ರೆ ಅದು ನಿಜವಾಗ್ಲೂ ಒಂದು ಪವಾಡನೆ. ಈ ಚೋಟ್ ಮೆಣಸಿನ್ಕಾಯಿ, ಇದು ನಿಮ್ಮೂರು, ಇಲ್ಲಿರೋರೆಲ್ಲ ನಿಮ್ಮ ಜನ. ಅವ್ರ ಮಧ್ಯೆ ಏನಾದರೂ ಆಟ ಆಡಿದ್ರೆ ಗೊತ್ತಲ್ಲ ಏನ್ ಮಾಡ್ತೀವಿ ಅಂತ. ಇಲ್ಲ ಅಂಕಲ್, ನಮ್ಮ ಅಪ್ಪ ಅಮ್ಮಂಗೆ ಏನು ಮಾಡಬೇಡಿ, ನಿಮ್ಗೆ ಅಕ್ಕನ ತೋರಿಸ್ಕೊಡ್ತೀನಿ. ನಿನಗಿರೋದು ಇದೇ ಕಡೆ ಅವಕಾಶ. ಆ ಹುಡುಗಿನ ತೋರಿಸ್ಲಿಲ್ಲ ಅಂದ್ರೆ ಈ ಊರವ್ರೆದ್ರು ನಮ್ಮ ಬಗ್ಗೆ ಏನಾದರೂ ಬಾಯ್ ಬಿಟ್ರೆ. ನನಗೆ ಗೊತ್ತು ಅಂಕಲ್ ನೀವೇನ್ ಮಾಡ್ತೀರಾ ಅಂತ, ಈ ವಿಷಯ ಯಾರಿಗೂ ಹೇಳಲ್ಲ. ದೇವಸ್ಥಾನಕ್ಕೆ ಇದೊಂದೇ ದಾರಿ ತಾನೇ ಇರೋದು ಅಥವಾ ಬೇರೆ ಯಾವ್ದಾದ್ರು ಇದೆಯಾ? ಇಲ್ಲ ಅಂಕಲ್, ಇದೊಂದೇ ದಾರಿ. ಬಂದ್ರು ಇಲ್ಲೇ ಬರ್ಬೇಕು, ಹೋದ್ರು ಇಲ್ಲೇ ಹೋಗ್ಬೇಕು. ಹಾಗಾದ್ರೆ ನಾವ್ ಇಲ್ಲೇ ಇರೋದು ಸರಿ.
ಸುಮಂತ ಬಾ ಇಲ್ಲಿ. ಏನಂತಿ? ಯಾರವರು? ನಿಮ್ ನೆಂಟ್ರ? ಹೌದು, ನಮ್ ನೆಂಟ್ರೆ. ನಮ್ಮಪ್ಪಂಗೆ ದೂರದ ಸಂಬಂಧಿಕರು. ನೀವು ದೇವಸ್ಥಾನಕ್ಕೆ ಬರ್ತಿದ್ದೀರಾ ಹೋಗ್ತಿದ್ದೀರಾ? ಪೂಜೆ ಮುಗಿಸ್ಕೊಂಡು ಬರ್ತಿದ್ದೀನಿ. ಯಾಕೆ? ಯಾಕಿಲ್ಲ, ಜಾನಕಿ ಅಕ್ಕ ಬೇಕಿತ್ತು. ಅವಳು ಬಂದಿದ್ದಾಳ ಅಥವಾ ಎಲ್ಲಿದ್ದಾಳೆ ಅಂತ ಗೊತ್ತಾಗ್ತಿಲ್ಲ. ಜಾನಕಿ ಅಲ್ಲೇ ಒಳಗಡೆ ಇದ್ಲು, ದೇವ್ರಿಗೆ ಕೈ ಮುಗಿತಾ ಇದ್ಲು. ಬಹುಶಃ ಅರ್ಚಕ ಜೊತೆ ಏನೋ ಮಾತಾಡ್ತಾ ಇದ್ದಾಳೆ ಅನ್ಸುತ್ತೆ. ಒಳಗಡೆ ಇದ್ದಾಳ? ದೇವಸ್ಥಾನದೊಳಗಡೆ? ಹೌದು ಕಣೋ, ನಾನು ಇವಾಗಷ್ಟೇ ಮಾತಾಡ್ಕೊಂಡ್ ಬಂದೆ ಅವಳನ್ನ. ಇವಾಗಲೇ ಹೋಗು, ಸಿಗ್ತಾಳೆ ನಿನಗೆ. ನಾನು ಬರ್ಲಾ? ಏ ಚೋಟು, ದೇವಸ್ಥಾನಕ್ಕೆ ಬರಕ್ ಇರೋದು ಒಂದೇ ದಾರಿ ಅಂತ ಹೇಳಿದೆ ತಾನೆ, ಮತ್ತೆ ಹೆಂಗೋ ತಪ್ಪಿಸ್ಕೊಂಡ್ಳು ಅವಳು? ಅದೇ ಅಂಕಲ್, ನನಗೂ ಗೊತ್ತಾಗ್ತಿಲ್ಲ. ಏನ್ ಹುಡುಗಾಟ ಆಡ್ತಾ ಇದೀಯಾ? ಇಲ್ಲ ಅಂಕಲ್, ನಾನ್ ಹುಡುಗಾಟ ಆಡ್ತಿಲ್ಲ. ನೀವ್ ಅಕ್ಕಂಗೇನಾದ್ರೂ ತೊಂದ್ರೆ ಕೊಡ್ತೀರಾ ಅಂತ ಭಯ. ಅವಳು ನೋಡ್ಕೊಡೋದೇನ್ ಕಷ್ಟ ಅಲ್ಲ. ಅವಳಿಗೇನು ತೊಂದ್ರೆ ಕೊಡಲ್ಲ, ಧೈರ್ಯವಾಗಿರೋ. ದೇವಸ್ಥಾನಕ್ಕೆ ಬಂದ್ ಸುಳ್ಳು ಹೇಳಂಗಿಲ್ಲ, ದೇವ್ರು ಶಾಪ ಕೊಡ್ತಾನೆ. ತಲಹಟೆ ಮಾಡಿದ್ರೆ ನಾನೇ ನಿನಗೆ ಭೂತ ಬಿಡಿಸ್ಬಿಡ್ತೀನಿ. ಹೋಗ, ಆ ಹುಡುಗಿ ಎಲ್ಲ ಅವಳು ಹುಡ್ಕೋ. ಈ ಹುಡುಗನ ಹಿಂದೆ ಅಲ್ಲಿಯೋದು ಮೂರ್ಖತನ ಅನ್ಸುತ್ತೆ. ಅಕಸ್ಮಾತ್ ಬೀಗ್ರು ಮನೆಯವ್ರು ಏನಾದ್ರು ನೋಡಿದ್ರೆ ಏನಂದ್ಕೊಳ್ಳಲ್ಲ? ಈ ಸಮಸ್ಯೆ ಬಗೆಹರಿಸೋದಕ್ಕೆ ನಿನ್ನ ಹತ್ರ ಏನಾದರೂ ಉಪಾಯ ಇದೆಯಾ? ಈ ಹುಡುಗನ ಹಿಂದೆ ಹೋಗೋದು ಬಿಟ್ಟು ಬೇರೆ ಏನು ಮಾರ್ಗ ಇದೆ ಹೇಳು. ಅಂಕಲ್, ಒಂದು ನಿಮಿಷ ಬನ್ನಿ ಇಲ್ಲಿ. ಕುಂಕುಮ ನಿನ್ ಮೇಲೆ ಚೆಲ್ಬಿಟ್ರಮ್ಮ, ಹೋಗೋ ರಥದಲ್ಲಿ ನಿನ್ ಮೇಲೆ ಚೆಲ್ಬಿಟ್ಟಿದ್ದಾರೆ. ಈ ಬೇಜಾರು ಮಾಡ್ಕೊಂಬಿಡ ತಾಯಿ. ಪರವಾಗಿಲ್ಲ ಬಿಡಿಮ್ಮ,
ಹೇಗೂ ಪೂಜೆ ಮುಗ್ದಿತ್ತು, ಮನೆಗೆ ಹೋಗಿ ಸ್ನಾನ ಮಾಡ್ಕೋತೀನಿ. ಕುಂಕುಮ ಇತ್ತು ಅಂತ ಬೇಜಾರು ಮಾಡ್ಕೊಬೇಡಮ್ಮ, ದೇವ್ರಿಗೆ ಅರ್ಚನೆ ಮಾಡ್ರ ಕುಂಕುಮ ಇದು, ಅದರಿಂದ ನಿನ್ಗೇನು ಕೆಡ್ಕಾಗಲ್ಲ. ಇದರಿಂದ ನಿನ್ಗೆಲ್ಲ ಒಳ್ಳೇದಾಗುತ್ತೆ. ಅಕಸ್ಮಾತ್ ನಿನ್ ಮದ್ವೆ ಏನಾಗಿಲ್ಲ ಅಂದ್ರೆ ಚಿಂದಂತ ಹುಡುಗ ನಿನ್ ಕೈ ಹಿಡಿತಾನೆ. ಸರಿ ಅಮ್ಮ, ಅಲ್ಲಿ ಪಕ್ಕದಲ್ಲಿ ಡ್ರಮ್ಮಲ್ಲಿ ನೀರಿದೆ, ಹೋಗಿ ಫಸ್ಟ್ ಮುಖ ತೊಳ್ಕೊ. ಹೇಳ್ಬೇಡಿ, ಸುಮ್ಮನೆ ಇರಿ ದೊಡ್ಡಮ್ಮ, ಬನ್ನಿ ನಾವು ಮನೆಗೆ ಹೋಗೋಣ, ಕೂತ್ಕೊಳ್ಳೋದು ಬೇಡ. ಜಾನಕಿ ಬರ್ಲಿ ಇರಮ್ಮ, ಅವಳು ಬರ್ತಾಳೆ, ನಾವು ಮುಂದೆ ಹೋಗಿರೋಣ. ಇಲ್ಲಿ ಕೂತಿದ್ರೆ ಹೋಗೋರು ಬರೋರೆಲ್ಲ ಏನಾಯ್ತು ಮದ್ವೆ ವಿಷಯ ಅಂತ ಕೇಳ್ತಾರೆ, ನಿಮಗಿನ್ನೂ ಬೇಜಾರಾಗುತ್ತೆ. ಜನಗಳು ಆಡ್ಕೊಳ್ತಾರಲ್ಲ ಅಂತ ನನಗೆ ಬೇಜಾರಿಲ್ಲ. ಅದು ಜಾನಕಿ ಭವಿಷ್ಯ ನೆನೆಸ್ಕೊಂಡ್ರೆ ಆತಂಕಾಗುತ್ತೆ. ದೊಡ್ಡಮ್ಮ ಏನಾಯ್ತು, ತಲೆ ಸುತ್ತಾ ಇದೆಯಾ? ಅನು ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ತಗೊಂಡು ಜಾನಕಿನ ಕರ್ಕೊಂಡು ಬಂದ್ಬಿಡಮ್ಮ, ಮನೆಗೆ ಹೋಗೋಣ. ನಾನು ಇಲ್ಲೇ ಕೂತಿರ್ತೀನಿ, ಹೋಗು. ನೀವೊಂದು ಕೆಲಸ ಮಾಡಿ, ನೀವಲ್ಲಿ ಶೋಭಕ್ಕನ ಮನೆ ಹತ್ರನಾದರೂ ಕೂತೀರಿ. ಬೇಡಮ್ಮ, ಅವ್ರ ಮನೆಗೆ ಹೋದ್ರೆ ಅವ್ರು ಮಾತಾಡಿಸ್ತಾರೆ. ನನಗೆ ಯಾಕೋ ಇವತ್ತು ಮಾತಾಡೋಕ್ಕೂ ಆಗ್ತಿಲ್ಲ. ಹೋಗು, ಹೋಗಿ ಜಾನಕಿ ಕರ್ಕೊಂಡ್ ಬಾ, ಹೋಗು. ಇಲ್ಲೇ ಇರ್ತೀನಿ ನಾನು, ಹೋಗು. ಸರಿ ದೊಡ್ಡಮ್ಮ. ಎದುರುಗಡೆನೆ ಇದ್ರು ಕೈ ಸಿಗಲ್ಲ ಅಂದ್ರೆ ಏನರ್ಥ? ಒಂದು ಈ ಚೋಟು ಸುಳ್ಳು ಹೇಳ್ತಿರ್ಬೇಕು, ಇಲ್ಲ ಆ ಹುಡುಗಿಗೆ ಏನೋ ಒಂದು ವಿಶೇಷ ಶಕ್ತಿ ಇರ್ಬೇಕು, ಅಥವಾ ಆ ಕೊರವಂಜಿನ ಏನಾದ್ರೂ ಮಾಟ ಮಂತ್ರ ಅಂತ ಮಾಡಿಸಿರ್ಬೇಕು. ಮಾಟನೂ ಇಲ್ಲ ಮಂತ್ರನೂ ಇಲ್ಲ, ನಮ್ಮ ಗ್ರಹಚಾರ ನೆಟ್ಟಿಗಿಲ್ಲ ಅಷ್ಟೇ. ಯಾವುದೋ ಆಸ್ತಿ ಜಗಳ ಆಗಿದ್ದಿದ್ರೆ ಇಷ್ಟರಲ್ಲಿ ನೀರು ಕುಡಿದಷ್ಟು ಸುಲಭವಾಗಿ ಇತ್ಯರ್ಥ ಮಾಡಿರ್ತಿದ್ದೆ. ಇದು ಹಾಗಲ್ಲ, ನಮ್ಮ ಭವಿಷ್ಯದ ಪ್ರಶ್ನೆ, ನಮ್ಮ ಸಂಸಾರದ ದಿಕ್ಕು ದೆಸೆ ನಿರ್ಧಾರ ಮಾಡೋ ಪ್ರಶ್ನೆ. ವಿಷಯದಲ್ಲಿ ಏನು ಅಂತೂ ಗೊತ್ತಿಲ್ಲ ಅಣ್ಣ, ಆದರೆ ಈಗಂತೂ ನಮ್ಮ ನೆಮ್ಮದಿ ಹಾಳಾಗಿರೋದು ನಿಜ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮನ್ನು ಎಲ್ಲೋ ನೋಡ್ದಾಗಿದೆಯಲ್ಲ, ನೀವು ನಮ್ಮ ಯಜುರ್ವೇದಿಗಳ ಮನೆ ಬೀಗರಲ್ವಾ? ಹೌದು, ನಮ್ಮ ಅಣ್ಣನ ಮಗನಿಗೆ ಅವ್ರ ಮನೆ ಹುಡುಗಿ ನಿಶ್ಚಯ ಆಗಿದೆ. ನಿಮ್ಮ ಪರಿಚಯ ಆಗಲಿಲ್ಲ. ನಾನಿಲ್ಲಿ ಗ್ರಾಮ ಪಂಚಾಯತಿ ಮೆಂಬರು, ನಿಮ್ಮನ್ನು ಒಂದ್ಸಲ ಎಲ್ಲೋ ಕಾರ್ಯಕ್ರಮದಲ್ಲಿ ನೋಡ್ದಾಗಿದೆ, ಆ ಕಡೆ ಪ್ರಚಾರಕ್ಕೆ ಬಂದಾಗಿರ್ಬೇಕು ಅನ್ಸುತ್ತೆ. ಅಕ್ಕ ಒಳಗಡೆ ಇಲ್ವಂತೆ, ಬಹುಶಃ ಮನೆಗೆ ಹೋಗಿರ್ಬೋದು. ಬನ್ನಿ, ನಿಮ್ಗೆ ಅಕ್ಕನ ಮನೆ ಎಲ್ಲಿ ಅಂತ ತೋರಿಸ್ತೀನಿ. ನಿಮಿಷ ಇರು, ಅಣ್ಣ ಯಾರ ಜೊತೆನೋ ಮಾತಾಡ್ತಾ ಇದ್ದಾನೆ, ಅವರು ಬರಲಿ. ಅಲ್ಲಿವರೆಗೂ ನೀನು ಆ ಕಡೆ ಈ ಕಡೆ ನೋಡ್ತಾ ಇರೋ, ಗಮನ ಇಟ್ಟು ನೋಡ. ನೀನು
ನಾನೇ. ಭಯ ಆಗೋಯ್ತಾ ನೋಡಿ. ಅಲ್ಲಿ ಪ್ರದಕ್ಷಿಣೆ ಆಗ್ತಿದೆ, ಯಾರೋ ಬಂದು ಕುಂಕುಮ ಚೆಲ್ಬಿಟ್ರು. ಸರಿ ಇತ್ತಗೋ, ನಾನು ಹೋಗಿ ಮುಖ ತೊಳ್ಕೊಂಬರ್ತೀನಿ.